ನೋಡಿ ಫ್ರೆಂಡ್ಸ್, ಬಾಳೆದಿಂಡು ಈ ರೀತಿ ಇರುತ್ತೆ. ಇದರಿಂದ ನಾವು ಸಿಪ್ಪೆ ಎಲ್ಲ ತೆಗಿಬೇಕು ಫಸ್ಟ್. ಈ ಮೇಲ್ಗಡೆ ಇರೋ ಈ ಕಸ ಎಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ತಿರುಳಿರುತ್ತೆ ಫ್ರೆಂಡ್ಸ್, ಆ ತಿರುಳನ್ನ ನಾವು ತಗೊಳ್ಬೇಕು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ನಾವು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಕೋಸಂಬರಿ ಮಾಡ್ಬೋದು, ಮೊಸರು ಗೊಜ್ಜಿ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ತಿನ್ನೋದ್ರಿಂದ. ನೋಡಿ, ಇದನ್ನೆಲ್ಲ ಇವಾಗ ಬಿಡಿಸ್ತಾ ಇದ್ದಾರೆ ಈ ರೀತಿ. ಅದನ್ನು ಫುಲ್ಲು ಬಿಡಿಸಿ ನಾವು ಅದರದ್ದು ಒಳಗಡೆ ಇರೋ ತಿರುಳಿನ ತೊಗೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕ್ರಮ್ನ ಮುಟ್ಟಿದರೆ ನಾನು ಮಾಡೋ ಹೊಸ ವೀಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ. ಇನ್ನಲ್ಲಿರೋ ತಿರುಳು ತೆಗೆಯೋದಕ್ಕೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ಅದರಲ್ಲಿ ಬಳ್ಳಿ ಕೂಡ ಮಾಡ್ಬೋದು. ಈ ರೀತಿ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ಬಳ್ಳಿ ಮಾಡ್ಬೋದು. ಈ ಥರ ಬಳ್ಳಿ ಮಾಡಿಬಿಟ್ಟು ಇದನ್ನು ನಾವು ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಬೇಕು ಫ್ರೆಂಡ್ಸ್. ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸಿ ಇದನ್ನು ಇಟ್ಕೊಂಡ್ರೆ ನಮಗೆ ಈ ರೀತಿ ನೋಡಿ ಬಳ್ಳಿ ಬರುತ್ತೆ. ಹೂವು ಕಟ್ಬೋದು, ಆಮೇಲೆ ಇದನ್ನು ಹಪ್ಪಳ ಎಲ್ಲ ಕಟ್ಟಿಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಫುಲ್ ತೆಗ್ದಾಯ್ತು. ಇದು ಇನ್ನೂ ಒಂದೇ ಒಂದು ಲೇಯರ್ ಇದೆ. ಆ ಲೇಯರು ತೆಗೆದ್ರೆ ನಮಗೆ ಅದರೊಳಗಡೆ ಇರೋ ತಿರುಳು ಸಿಕ್ಕುತ್ತೆ. ಬಾಳೆದಿಂಡಿನ ತಿರುಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವಾಗ ತುಂಡು ಮಾಡಿದ್ದೀವಲ್ಲ, ಇದನ್ನು ನಾವು ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದು ಇದರಲ್ಲಿ ನಾವು ಪಲ್ಯ ಮಾಡ್ಬೋದು. ಇದು ಬಾಳೆದಿಂಡು ಫ್ರೆಂಡ್ಸ್. ಇದನ್ನೇ ನಾನು ಹೇಳಿದ್ದು, ಬಾಳೆದಿಂಡಿನ ಒಳಗಡೆ ಇರೋ ತಿರುಳು ಅಂತ. ನಾನು ಈ ವಿಡಿಯೋನ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಬೇಕು ಅಂತ ನಿಮಗೋಸ್ಕರ ತೋರ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಇದರಿಂದ ಏನೇನು ಮಾಡಿದ್ದೀನೋ ಆ ರೆಸಿಪಿನೆಲ್ಲ ನಾನು ಲಿಂಕ್ ಹಾಕ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ದಯವಿಟ್ಟು ನೋಡಿ. ಹಾಗೆ ಹೇಗಿತ್ತು ಅಂತ ಕೂಡ ಈ ವಿಡಿಯೋನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್.